ಸೊ ಜ್ಞಾನದಲ್ಲಿ ಮುಕ್ತಿಯಲ್ಲಿ ಮನಸ್ಸು ಶುದ್ಧಿ ಆಗುತ್ತಾ ಅಂತ ಹೇಳೋದು ಪ್ರಶ್ನೆ. ಮನಸ್ಸು ಅಂದರೆ ಮನಸ್ಸಲ್ಲಿ ಮನಸ್ಸಿಗೆ ಅಂತಃಕರಣ ಅಂತ ಹೇಳೋದು, ಅಂದರೆ ದೇರ್ ಇಸ್ ಫೋರ್ ಕಾಂಪೊನೆಂಟ್ಸ್ ವೆನ್ ಐ ಸೇ ಮನಸ್ಸು. ಮನಸ್ಸು ಅಂದರೆ ನಾಲ್ಕು ಭಾಗಗಳಿದ್ದಾವೆ ಅದರಲ್ಲಿ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತ. ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ, ಇದಕ್ಕೆ ಅಂತಃಕರಣ ಅಂತ ಹೇಳೋದು. ಈ ನಾಲ್ಕನ್ನು ನಾನು ಬೇರೆ ಬೇರೆ ಹೇಳ್ತಾ ಹೋಗಿಲ್ಲ, ಅದು ಒಟ್ಟಿಗೆ ಒಂದಾಗಿ ಹೇಳ್ತಾ ಇದ್ದೇನೆ. ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ. ಸೊ ಇದರಲ್ಲಿ ಅಹಂಕಾರ ಏನಾಯಿತು, ಅದು ಹೋಗ್ಬಿಡ್ತು. ಅದು ಅಹಂಕಾರ ಇದ್ದದ್ದು ನಾನು ಶುದ್ಧ ಚೈತನ್ಯ ಅಂತ ಹೇಳ್ಕೊಡ್ತು. ಈಗ ಅದು ಸಾಕ್ಷಿಗೆ ಸಾಕ್ಷಿಯೊಟ್ಟಿಗೆ ಜೋಡಿಸ್ಕೊಳ್ತು. ಮುಂಚೆ ಅಹಂಕಾರ ದೇಹದೊಟ್ಟಿಗೆ ಜೋಡಿಸ್ಕೊಳ್ತಿತ್ತು, ಅದು ಸಾಕ್ಷಿಯೊಟ್ಟಿಗೆ ಜೋಡಿಸ್ಕೊಳ್ತು. ಸೊ ಹಾಗಾಗ್ಬಿಟ್ಟು ಏನಾಯಿತು, ಅಹಂಕಾರನು ಸಾಕ್ಷಿಯೊಟ್ಟಿಗೆ ಸೇರ್ಕೊಳ್ತು. ಮನಸ್ಸು ಅನ್ನೋದು ಬಾಹ್ಯ ದೇಹದ ಮೇಲೆ ಚಟುವಟಿಕೆ ಮೇಲೆ ಕಂಟ್ರೋಲ್ ಮಾಡೋದು, ಹೊರಗಿನ ಪ್ರಪಂಚದೊಳಗೆ ವ್ಯವಹಾರ ಮಾಡೋದು. ಆ ಇಂದ್ರಿಯಗಳ ಮೂಲಕ ಏನು ಬಿಡ್ತದೆ, ಅದು ಏನು ಕಲ್ಪನೆ ಮಾಡೋದು, ಎಲ್ಲ ಮನಸ್ಸಿನ ಕೆಲಸ ಔಟ್ವರ್ಡ್. ಅದು ಹಾಗೆ ಕೆಲಸ ಮಾಡ್ತು, ಅದು ಫಂಕ್ಷನಲ್, ಅದು ಕೆಲಸ ಮಾಡ್ತಾ ಇದೆ. ಬುದ್ಧಿ ಯಾವುದು ಸರಿ ಯಾವುದು ನಿರ್ಧಾರ ಮಾಡುವಂಥ, ಅದು ಬುದ್ಧಿ. ಮುಂಚೆ ಬುದ್ಧಿ ಏನು ಮಾಡ್ತಿತ್ತು, ಅಹಂಕಾರದ ಕೆಳಗೆ ಕೆಲಸ ಮಾಡ್ತಿತ್ತು. ಅಹಂಕಾರ ಬುದ್ಧಿಯನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿತ್ತು ಮುಂಚೆ. ಈಗೇನು ಮಾಡ್ತು, ಅಹಂಕಾರ ಹೋಯ್ತು, ಅಲ್ಲಿ ಸಾಕ್ಷಿ ಬಂದ್ಬಿಡ್ತು ಬುದ್ಧಿಯ ಮೇಲೆ. ಸೊ ಬುದ್ಧಿಯ ಬಾಸ್ ಬದಲಾವುದು ಅಷ್ಟೇ. ಬುದ್ಧಿ ಮುಂಚೆ ಅಹಂಕಾರ ಇತ್ತು, ಬಾಸು, ಈಗ ಸಾಕ್ಷಿ ಇತ್ತು. ಬುದ್ಧಿಯ ನಾಶ ಆಗಿ ಹೋಗಿಲ್ಲ, ಬುದ್ಧಿ ಇದೆ. ಅದು ಬುದ್ಧಿ ಜಡ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬುದ್ಧಿ ಜಡ, ಮನಸ್ಸು ಜಡ, ದೇಹವೂ ಜಡ. ಆದರೆ ಚೈತನ್ಯದ ಬೆಳಕು ಇನ್ನೂ ಇದೆ, ಸಾಕ್ಷಿಯ ಬೆಳಕು ಇನ್ನೂ ಇದೆ. ಹಾಗಾಗ್ಬಿಟ್ಟು ಕೆಲಸ ಮಾಡ್ತದೆ, ಫಂಕ್ಷನಲ್ ಆಯಿತಾ, ಕೆಲಸ ಮಾಡ್ತದೆ. ಈಗ ಆ ಚೈತನ್ಯ ಸಾಕ್ಷಿ ದೇಹವನ್ನು ನಡೆಸ್ತಾ ಇದೆ. ಮುಂಚೆ ಅಹಂಕಾರ ದೇಹವನ್ನು ನಡೆಸ್ತಾ ಇತ್ತು. ಸಾಕ್ಷಿ ನಡೆಸ್ತಾ ಇದ್ದರೆ ಅವನೇನು ಮಾಡಲ್ಲ, ಸುಮ್ಮನೆ ಇದೆ. ಮುಂಚೆ ಅಹಂಕಾರ ಏನು ಮಾಡ್ತದೆ, ಬೇಕಾದಾಗ ಟ್ವಿಸ್ಟ್ ಮಾಡ್ಕೊಳ್ತಿತ್ತು, ನಾನು ನಾನು ಅಂತ. ಅದು ಹೋಯ್ತು, ಮನಸ್ಸು ಬುದ್ಧಿ ಅಹಂಕಾರ. ಈಗ ಚಿತ್ತ ಏನಾಯಿತು ಅಂತ, ಚಿತ್ತ ಅಂದರೆ ಮೆಮೊರೀಸ್ ಆಯಿತಾ, ಚಿತ್ತ ಇಂಪ್ರೆಷನ್ಸು, ರೈಟ್. ಸೊ ಚಿತ್ತ ಇಂಪ್ರೆಷನ್ಸು ಮೆಮೊರಿ. ಮುಂಚೆ ಚಿತ್ತದಲ್ಲಿ ಏನೋ ವಾಸನೆಗಳಿದ್ದು, ಅದು ವಾಸನೆ ಬರ್ತಾವೆ ಹೋಗ್ತವೆ, ಬರ್ತಾವೆ ಹೋಗ್ತವೆ. ಯಾವಾಗ, ಮುಂಚೆ, ರೈಟ್. ನಾನು ಅಹಂಕಾರದ ಕೆಳಗಿದ್ದಾಗ ಆ ವಾಸನೆ ನಾನಂತ ಹಿಡ್ಕೊಳ್ತಿದ್ದೆ ಆಯಿತಾ. ಸೊ ಆ ವಾಸನೆ ಹೇಳಕ್ಕೆ ನಾನು ಕೇಳ್ತಾ ಇದ್ದೆ ಆಯಿತಾ. ಈಗ ವಾಸನೆಗಳಿದ್ರೆ ಏನು, ಏನು ಬರ್ತವೆ ಹೋಗ್ತವೆ, ಆಯಾರಾಮ್ ಗಯಾರಾಮ್. ಹಾಂ, ಇಂಪ್ರೆಷನ್ ಕನೆಕ್ಷನ್ ಆಯಿತು, ರೈಟ್. ಸೊ ಪೂರ್ತಿ ಚಿತ್ತ ಶುದ್ಧಿ ಆಯಿತೋ, ಎಲ್ಲ ಚಿತ್ತದಲ್ಲಿ ಇರೋ ಖಾಲಿ ಆಯಿತೋ ಹೇಳೋಕ್ಕಾಗಲ್ಲ. ಬಟ್ ಆ ನಾನು ಅನ್ನೋ ಅಹಂಕಾರ ಹೋದಾಗ ಆ ಚಿತ್ರದಲ್ಲಿ ಏನಿರ್ತದೆ ಅದು ಹಾಗೇ ಇರ್ತದೆ, ಇರ್ಬೋದು. ಸೊ ಆವಾಗೇನಾಗುತ್ತೆ, ಅದು ಬರುತ್ತೆ ಹೋಗುತ್ತೆ. ಆವಾಗ ಅದಕ್ಕೇನು ಹೇಳೋದು, ಕೆಲಸ ಜ್ಞಾನಿ ಸಿಟ್ಟಾದಾಗೆ ಅನಿಸ್ಬೋದು, ಯಾಕಂದರೆ ಅದು ರೆಸಿಡ್ಯುವಲ್ ಇಂಪ್ರೆಷನ್ಸ್ ಇರ್ತವೆ, ಹೊರಗೆ ಬರ್ತವೆ. ಆದರೆ ಇದು ಸಾಕ್ಷಿಯಾದ ಜ್ಞಾನಿ, ಇದು ನಂದಲ್ಲ, ಇದು ಚಿತ್ರ, ಇದು ಬಂತು ಕೆಲಸ ಮಾಡಿ ನಾನು ಅಂತ, ಅದನ್ನು ಓನರ್ಶಿಪ್ ಇಲ್ಲ, ರೈಟ್. ಚಿತ್ತಶುದ್ಧಿ ಅನ್ನೋ ಅರ್ಥ ಪೂರ್ತಿ ಶುದ್ಧ ಮಾಡಿ ಜ್ಞಾನ ಬರೋದು ಸಾಧ್ಯತೆ ಇಲ್ಲ. ಅದು ಅದೇನು ಹೇಳ್ತಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ, ಹುಚ್ಚು ಬಿಡದೆ ಮದುವೆ ಆಗಲ್ಲ ಅಂತ. ಅದು ಎಲ್ಲ ಚಿತ್ತಶುದ್ಧಿ ಆದಮೇಲೆ ಜ್ಞಾನ ಬರುತ್ತಂತ ಯಾರಿಗೂ ಆಗೋದೇ ಇಲ್ಲ. ಅದು 100% ಚಿತ್ತಶುದ್ಧಿ ಆಗಿಬಿಡಿ, ಆಗಲ್ಲ ಅದು, ಇಂಪಾಸಿಬಲ್. ಆ ಚಿತ್ತಲ್ಲಿ ಎಷ್ಟು ಡೆಪ್ತ್ ಇದೆ, ಎಷ್ಟು ಆಳ ಇದೆ ಗೊತ್ತಿಲ್ಲ. ಗೊತ್ತಿಲ್ಲ ಆ ಚಿತ್ತಶುದ್ಧಿಯಲ್ಲಿ ಸ್ವಲ್ಪ ಭಾಳ ದೊಡ್ಡ ದೊಡ್ಡ ಬ್ಲಾಕ್ ಇರ್ತವೆ, ಏನೋ ಸಣ್ಣ ಕರಗೋಗ್ತವೆ ಸಾಧನೆ ಮಾಡಲಿಕ್ಕೆ. ಚಿತ್ತಲ್ಲಿ ಇರ್ತದೆ ಕಸ, ಬಟ್ ಆ ಕಸ ಎಲ್ಲ ಖಾಲಿ ಆಗೋದಿಲ್ಲ. ಅದು ಯಾಕೆ ಖಾಲಿ ಆಗಲ್ಲ ಅಂತ ಹೇಳಿದರೆ, ಆ ದೇಹದ ಮೂಲಕ ಟೀಚಿಂಗ್ ಮಾಡಬೇಕು, ಆ ದೇಹ ನಡೆಸ್ಲಿಕ್ಕೆ ಸ್ವಲ್ಪ ಫ್ಯೂಯಲ್ ಬೇಕು, ಅಂದರೆ ಅಲ್ಲಲ್ಲ ಇಂಧನ ಬೇಕು. ಆ ಚಿತ್ತಲ್ಲಿ ಎಲ್ಲ ವಾಸನೆ ಖಾಲಿ, ದೇಹದಲ್ಲಿ ಉಳ್ಕೊಳ್ತದೆ. ಸೊ ಚಿತ್ತದಲ್ಲಿ ವಾಸನೆಗಳಿರ್ತವೆ. ಓಕೆ, ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಿಗೆ ವಾಸನೆ ಇತ್ತು ಸ್ವೀಟ್ ತಿನ್ನಬೇಕು ಅಂತ, ಆ ಚಿತ್ತಲ್ಲಿ ಇತ್ತು, ಚಿತ್ತದಲ್ಲೇ ಇರೋದು ಅದು. ಆ ವಾಸನೆ ಹೋಗ್ಬಿಟ್ರೆ ದೇಹ ಬಿದ್ದು ಹೋಗ್ಬಿಡ್ತದೆ, ದೇಹಕ್ಕೆ ದೇಹ ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಇರ್ತದೆ ಅದು, ಸ್ವಲ್ಪ. ಅದು ಯಾಕೆ ಇರ್ತದೆ ಅಂದರೆ, ಆ ದೇಹದ ಮೂಲಕ ಜನರಿಗೆ ಜ್ಞಾನ ಜ್ಞಾನ ಬರಬೇಕು, ಆ ದೇಹದ ಮೂಲಕ ಜನರಿಗೆ ಪಾಠ ಬರಬೇಕು, ಅದಕ್ಕೋಸ್ಕರ ಆ ವಾಸನೆ ಇರುತ್ತೆ. ಅದಾಯ್ತಾ, ಅದು ಸ್ವಲ್ಪ ಇರ್ಬೋದು, ಸ್ವಲ್ಪ ಜಾಸ್ತಿನೇ ಇರ್ಬೋದು, ಬಟ್ ನನಗೆ ಗೊತ್ತು ಇವೆಲ್ಲ ನಾನಲ್ಲ ಅಂತ ಗೊತ್ತು. ಸೊ ಅದು ಏನು ಪಡಿ ನಡೀತಾ ಇರುತ್ತೆ, ಅವನಿನ್ ಭಾಳ ಇಂಟರ್ಫಿಯರ್ ಮಾಡೋಕೆ ಹೋಗಲ್ಲ. ಎಲ್ಲ ವಾಸನೆ ಖಾಲಿ ಮಾಡ್ಬೇಕಂತ ಹೋಗಲ್ಲ, ಯಾಕೆ ಖಾಲಿ ಮಾಡ್ಬೇಕಂತ ಹೇಳೋದು ಈಗೋ ಅದು. ಸೊ ಈಗ ಈಗೋ ಇಲ್ಲ, ಆಯಿತು ಇದೆಯಲ್ಲಪ್ಪ ಆಯಿತು ಹೋಗಲಿ ಅಂತ ಹೇಳ್ತಾನೆ, ಸುಮ್ಮನೆ ಬಿಡ್ಬಿಡ್ತಾನೆ.